ಸಿನಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ಗಳ ನಡುವೆ ಲವ್ ಆಗೋದು, ನಂತರ ಡೇಟಿಂಗ್ ಪಾರ್ಟಿ ಅಂತ ಸುತ್ತೋದು, ತದನಂತರ ಬ್ರೇಕಪ್ ಮಾಡಿಕೊಳ್ಳೋದು ಕಾಮನ್. ಆದರೆ ಎದೆ ಬಣ್ಣದ ಲೋಕದಲ್ಲಿ ಪ್ರೀತಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಎಷ್ಟೋ ಉದಾಹರಣೆಗಳು ಇದೆ. ಹೀಗೆ ಕೆಲ ತಿಂಗಳಿಂದ ಬಾಲಿವುಡ್ ಬಿಗ್ ಸ್ಟಾರ್ಸ್ಗಳಾದ ರಣಬೀರ್ ಕಪೂರ್ ಮತ್ತು ಆಲಿಯಾ ಭಟ್ ಲವ್ ಇಡವಿ ಎಲ್ರಿಗೂ ಗೊತ್ತಿರುವ ವಿಷಯ. ಆಲಿಯಾ ಭಟ್ ಹಾಗೂ ರಣಬೀರ್ ಕಪೂರ್ ಮದುವೆ ಸುದ್ದಿ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ಅವರ ವಿವಾಹದ ಸುಳ್ಳು ಲಗ್ನ ಪತ್ರಿಕೆ ಸಹ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆದರೆ ಆಲಿಯಾ ಹಾಗೂ ರಣಬೀರ್ ಕಪೂರ್ ಡೇಟಿಂಗ್ ಕುರಿತಾದ ಸುದ್ದಿಗಳಿಗೆ ಮಾತ್ರ ಬ್ರೇಕ್ ಬಿದ್ದೇ ಇಲ್ಲ. ಅದರಲ್ಲೂ ರಣಬೀರ್ ಹಾಗೂ ಆಲಿಯಾರ ಮದುವೆ ಸುದ್ದಿ ಆಯಿತು. ಇದೀಗ ಹನಿಮೂನ್ ಅನ್ನೋ ಗಾಸಿಪ್ ಹರಿದಾಡ್ತಿದೆ. ಸ್ಪಾಟ್ ಬಾಯ್ ಎಂಬ ವೆಬ್ಸೈಟ್ನಲ್ಲಿರುವ ಸುದ್ದಿ ಪ್ರಕಾರ ಆಲಿಯಾ ಹಾಗೂ ರಣಬೀರ್ ತಮ್ಮ ವಿವಾಹದ ನಂತರ ಹನಿಮೂನ್ಗೆ ಹೋಗಲು ಡೆಸ್ಟಿನೇಷನ್ ಹುಡುಕಾಟದಲ್ಲಿ ಇದ್ದಾರಂತೆ. ಸದ್ಯ ಬಹಮಾಸ್, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಆಯ್ಕೆ ಮಾಡಿದ್ದು, ಇದರಲ್ಲಿ ಯಾವುದಾದರೊಂದನ್ನ ಫೈನಲ್ ಮಾಡ್ತಾರಂತೆ. ಅಲ್ಲದೆ ಇತ್ತೀಚೆಗೆ ರಿಷಿ ಹಾಗೂ ನೀತು ಸಿಂಗ್ ಅವರು ಹೊಸ ಕಟ್ಟಡವನ್ನ ಕಟ್ಟಿಸಿದ್ದು, ಅದರ ಹೆಸರನ್ನ ಕೃಷ್ಣರಾಜ ಎಂದು ಇಟ್ಟಿದ್ದಾರೆ. ಇದೇ ಮನೆಯಲ್ಲಿ ರಣಬೀರ್ ಅವರ ವಿವಾಹದ ಕಾರ್ಯಗಳನ್ನ ಮಾಡುವ ಆಸೆಯಿಂದ ಈ ಕಟ್ಟಡ ನಿರ್ಮಿಸಿದ್ದಾರೆ ಎನ್ನಲಾಗ್ತಿದೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.